ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಹಿನ್ನೆಲೆಯಲ್ಲಿ ಮಂತ್ರಾಲಯ ರಾಯರ ಮಠ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ. ತಳಿರು ತೋರಣ ಜೊತೆಗೆ ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರ ಭಕ್ತರನ್ನ ಇನ್ನಷ್ಟು ಸೆಳೀತಾ ಇದೆ. ಡ್ರೋನ್ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಡ್ರೋನ್ ಕ್ಯಾಮ್ರಾದಲ್ಲಿ ಮಂತ್ರಾಲಯ ಮಠದ ಅಂಗಳ ಮತ್ತಷ್ಟು ಸುಂದರವಾಗಿ ಕಂಡು ಬರ್ತಾ ಇರುವಂತಹ ರೀತಿ ಅದರ ಒಂದು ಝಲಕ್ ಕೂಡ ನೋಡ್ತಾ ಇದ್ದೀರಾ. ರಾಯರ ಆರಾಧನಾ ಮಹೋತ್ಸವ ಅಂತ ಹೇಳಿದ್ರೆ ಆಂಧ್ರ ಕರ್ನಾಟಕ ಮಾತ್ರ ಅಲ್ಲ, ದೂರದ ಊರುಗಳಿಂದ ಕೂಡ ಜನ ಬರ್ತಾರೆ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ಹೇಳಿ, ಜೊತೆಗೆ ರಾಯರ ದರ್ಶನಕ್ಕೆ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಪೂಜಾ ಕೈಂಕರ್ಯಗಳು ನಿರಂತರವಾಗಿ ನಡೀತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆಲ್ಮೋಸ್ಟ್ ಆರಾಧನಾ ಮಹೋತ್ಸವದ ಹಿಂದಿನ ದಿನ ಇರ್ಬೋದು, ಆ ದಿನ ಇರ್ಬೋದು, ಮುಂದಿನ ಅದರ ನೆಕ್ಸ್ಟ್ ದಿನ ಕೂಡ ಒಂದು ವಿಶೇಷವಾದಂತಹ ಪೂಜಾ ಕೈಂಕರ್ಯ, ಹೋಮ ಹವನಗಳು ಎಲ್ಲವೂ ಕೂಡ ಸುಬುಧೇಂದ್ರ ತೀರ್ಥ ಶ್ರೀಗಳ ನೇತೃತ್ವದಲ್ಲಿ ಅಲ್ಲಿ ನೆರವೇರಿಸಲಾಗುತ್ತೆ. ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕಿಂತ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಪ್ರಥಮ್ಯಾಸ್ಯಾ ಸಂಪರಸ್ತಾ